ಎಲ್ಲಾರು ಮ್ಯಾಗಿನವ್ರು ಅಮಿತ್ ಶಾ ಅವ್ರು ಕರೆದು ಇದು ಮಾಡೋದು ಅಪರಿಪೂರ್ತ ರಾತ್ರಿ ಎರಡರ ತನಕ ಮೀಟಿಂಗ್ ಮಾಡೋದು ಎಲ್ಲ ಮಾಡ್ಯಾರ ಈಗ ಅದನ್ನ ಜಾರಿ ಮಾಡೋದಿತ್ತು ಎರಡನೇ ತಿಂಗಳು ಕಾಂಗ್ರೆಸ್ ನವರು ಬರೀ ನಾಟಕ ಮಾಡಕತ್ತ ಈಗ ನಾವು ಬಂದೇವ ನಾವು ಅವ್ರಿಗೂ ಜಾಡ್ಸಾಡ ನಮ್ಮ ಪಲ್ಟಿಂಗ್ ಬಿಟ್ಟಿರ್ಲಿ ಬೊಮ್ಮಾಯವ್ರ ಹೆಂಗ್ ಒಂದ್ ವಿಶ್ವಾಸ ಮೀಟಿಂಗ್ ಮಾಡಿದ್ರು ಒಂದು ಮೀಟಿಂಗ್ ಮಾಡ್ಲಿ ನಮ್ ಸಮಾಜ ಏನಂದ್ರೆ ಮಾಡ್ಲಿ ಸುವರ್ಣ ಇದೇ ಸಲ ಮೀಟಿಂಗ್ ಮಾಡಿ ನೀವು ಇದಕ್ಕ ನಮ್ ಜನ ಹೋರಾಟ ಮಾಡ್ತೀನಿ ಹೇಳೋದು ಇಲ್ಲಪ್ಪ ಬೆಂಗಳೂರು ಮಾಡ್ತೀನಿ ಬೆಂಗಳೂರು ಮಾಡಿದ್ರೆ ಇಲ್ಲೇ ಮಾಡಿ ನೀವು ಈ ಹಿಂದೆ ಬಜೆಟ್ ಅಧ್ಯಕ್ಷ ಮಾಡ್ತೀವಿ ಅದನ್ನ ಮಾಡಿ ಒಂದು ಸಮುದಾಯದ ನಮ್ಮ ಸಮಾಜ ಹಂಗಾಗಿ ಅವರಿಗೆ ಅವ್ರಿಗೆ ಅಗೌರ್ ಕೊಟ್ರಪ್ಪ ಇಡೀ ಸಮಾಜಕ್ಕೆ ಅಗೌರ್ ಮಾಡಿದಾಗೆ ಜನಪ್ರತಿನಿಧಿಗಳಿಗೆ ಸ್ಪಂದಿಸಿಲ್ಲಪ್ಪ ಅಂದ್ರೆ ಅದಕ್ಕೆ ನಾನು ಒಂದು ಕೊನೆ ಸ್ಪಂದನೆ ಮಾಡೋ ಪ್ರಯತ್ನ ನೀವು ಬೆಂಗಳೂರಿನ ಮೀಟಿಂಗ್ ಮಾಡೋದನ್ನೇ ಅದರ ಒಂದು ಮೀಟಿಂಗ್ ಮಾಡಿ ಹೇಳಿದ್ರೆ ವಿಶ್ವಾಸ ತಗೊಂಡು ಹೆಂಗೆ ಫಸ್ಟ್ ಟೈಮ್ ಬೊಮ್ಮೆ ಸಿ ಎಂ ಆದಾಗ ಹೋರಾಟ ಮಾಡ್ತಾ ನೀವೆಲ್ಲ ಏನು ಮಾಡಿ ಬೊಂಬರ್ ಕರ್ಕೊಂಬಂದು ಬ್ಯಾರಿಕೇಡ್ಗಳಲ್ಲಿ ಅವ್ರೇನೋ 3 ತಿಂಗಳು ಟೈಮ್ ಕೊಡ್ರಿ ಅಂತಂದ್ರು ವಿಶ್ವಾಸ ಮೂಡಿಸಿ ಕೆಲಸ ಮಾಡ್ಬೇಕು ಅಷ್ಟೇ ಸಿ ಎಂ ಆಗಿ ಅದು ಟೈಮ್ ನಿಮ್ದೇ ಮನೆ ಸ್ವಾಮಿ ಒಳಗೆ ಕೂತ್ಕೊಳ್ರಿ ಅಂತ ಮಟ್ಟಿಗೆ ಮಾಡಿದ ಅದಕ್ಕೆ ವಿಧಾನಸೌಧದಾಗ ವಿನಯ್ ಕುಲಕರ್ಣಿ ಹೇಳಿದ್ರಪ್ಪ ನೀವು ಗಟ್ಟಿ ಆಗಬೇಕು ನೀವು ನಿಮ್ಮ ಮಂತ್ರಿ ಆಗೋದು ನಿಮ್ಮ ಭವಿಷ್ಯ ಸಲುವಾಗಿ ಸುಮ್ಮನೆ ಸಮಾಜನ ಉಪಯೋಗ ದುರುಪಯೋಗ ಮಾಡ್ಕೋಬೇಕು ಇಲ್ಲಿ ನಾ ಗಟ್ಟಿ ಆಗ್ತೇನೆ ಲಕ್ಷ್ಮೀ ಹಬ್ಬಳಕರ್ ಹೇಳದ ನಾವ್ ಅವರಿಗೆ ಇಲ್ಲ ಯಾವ ಕಾಲಕ್ಕೂ ನಮ್ ಕಾಂಗ್ರೆಸ್ ಮೀಸಲಾತಿ ಕೊಡೋದಿಲ್ಲ ಹಿಂಗೆ ಹೇಳದ ಕೊಡೋದಿಲ್ಲ ಅಂದ್ರೆ ಮತ್ತೆ ನೀವು ಅಂದ್ರೆ ಬಿಜೆಪಿ ಇದ್ದಾಗ ನೀವು ಹೋರಾಟ ಮಾಡೋದು ಕಾಂಗ್ರೆಸ್ ಹೋರಾಟ ನಿಮ್ದು ಕುರ್ಚಿ ಅಟ್ಟೆ ಮಾಡ್ಕೊಂಡು ನಾವಂತೂ ಹೇಳಿಬಿಟ್ಟಿರಪ್ಪ ನಮ್ಮ ಸರ್ಕಾರ ಇದ್ದಾಗ ಮಾಡಿಬಿಟ್ಟಿವಿ ಮುಸ್ಲಿಮರು ಕೊಟ್ಟಿದ್ದು ಅಸಂವಿಧಾನಿಕ ಅದು ಅಂತೂ ಸ್ಟ್ಯಾಂಡ್ ಆಗುದಿಲ್ಲ ಸುಪ್ರೀಂ ಕೋರ್ಟ್ನ ಅದು ಯಾವ ಕಾಲಕ್ಕೆ ಈಗ ನೋಡಿ ತೆಲಂಗಾಣದಾಗ ಮೊನ್ನೆ ಅಮಿತ್ ಶಾ ಅದನ್ನೇ ಹೇಳಿದ್ರು ನಾವು ಅಲ್ಲಿನೂ ಮೀಸಲಾತಿ ತೆಗೆದು ಅದು ನಾವು ಹಿಂದೂಗಳಿಗೆ ಕೊಡ್ತೀವಿ ಈಗ ಅವ್ರು ಏನು ಮಾಡಿದ್ರು ಅದು ಇವರೇ ಪಿಐಲ್ ಹಾಕ್ಸಿದ್ರಿ ಸುಪ್ರೀಂ ಕೋರ್ಟ್ನ ಅವ ಯಾರು ಇಲ್ಲ ಧಾರವಾಡದ ಅಂಜುಮನ್ ಸಂಸ್ಥೆ ಅವ ಅಧ್ಯಕ್ಷ ಅವನಿಗೆ ಡೈರೆಕ್ಷನ್ ಕೊಟ್ಟು ತಾನೇ ತಗೋತಾನ ಹಂಗೆ ಮಾಡೋದಿಲ್ಲ ಅವರು ಒಟ್ಟು ಇವ್ರಿಗೆ ಕೊಡೋ ಮನಸ್ಸಿಲ್ಲ ಈಗ ನಾವು ಬಂದೇವ್ ತಿಳ್ಕೊರಿ ನಾವು ಸೀದಾ ಸೀದಾ ಕೇಳೋರೆ ಜಗಳ ಹತ್ತೋದು ಅದು ಏಳು ಜಿಲ್ಲೆಗಳಲ್ಲಿ ಅದಕ್ಕೆ ಅಪ್ಪ ಅವ್ರಿಗೆ ನಾವು ಹೇಳಿಬಿಟ್ಟೇವೆ ನೀವು ಕಾಂಗ್ರೆಸ್ ಬಂದಿದ್ರೆ ಈಗ ಬ್ಯಾನ್ ಆತರ ನಾವು ಬಂದಿವ ಅಂದ್ರೆ ಜಗಳ ಆಗ್ತದೆ ನಮ್ ಕಾರ್ಯಕ್ರಮಕ್ಕೊಂದು 2 ಲಕ್ಷ ರೂಪಾಯಿ ಕೊಡು ಅಂದ್ರೆ ಅದಕ್ಕೆ ಅವ್ನು ನನ್ನ ಮಗಳ ಲಗ್ನ ಐತಿ ನಾ ಕೊಡೋದಾಗ ಎಷ್ಟು 2 ಲಕ್ಷ ರೂಪಾಯಿ ವಚ್ಚೆ ಇಂಥವ್ರು ಈಗ ಯಾಕೆ ಬರ್ಲಾಕತ್ತಾರ್ರಿ ಸಮಾಜದ ಕಂಟ್ರೋಲ್ ತಗೋಬೇಕಾಗ್ತದೆ ಅಷ್ಟೇ
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.